ಸಿನಿಮಾ ನಟ ನಟಿಯರ ಡ್ರಗ್ಸ್ ಮಾಫಿಯಾದ ಬಂಡವಾಳ ಬಯಲು ಮಾಡಿದ ಇಂದ್ರಜಿತ್ ಲಂಕೇಶ್, ಸ್ಟಾರ್ ಡೈರೆಕ್ಟರ್ ಏಟಿಗೆ ಸ್ಯಾಂಡಲ್ವುಡ್ ತತ್ತರ. ನಮಸ್ಕಾರ ವೀಕ್ಷಕರೇ, ನಾನು ಶ್ರೀದೇವಿ ಅರಸ್. ಇಲ್ಲ, ಗೊಂದಲ ಡೆಫಿನೆಟ್ಲಿ ನಾನು ಅದಕ್ಕೆ ಬದ್ಧವಾಗಿದ್ದೀನಿ. ಈ ಥರ ನಡೀತಾ ಇದೆ ಕನ್ನಡ ಇಂಡಸ್ಟ್ರಿನಲ್ಲೂ ಕರ್ನಾಟಕದಲ್ಲೂ. ನನ್ನ ಗಮನಕ್ಕೆ ಹಲವಾರು ಈ ಥರ ಪಾರ್ಟಿಗಳಲ್ಲಿ ಯುವ ನಟರು, ಯುವ ನಟರು ಅನ್ನೋದಕ್ಕಿಂತ ಒಂದಾಗಲೇ ಒಂದು 5-6 ಸಿನಿಮಾ ಮಾಡಿರೋಂಥ ನಟರು, ನಿರ್ದೇಶಕರು. ಈಗಾಗಲೇ ಡ್ರಗ್ಸ್ ಮಾಫಿಯಾದಿಂದ ಬೆಚ್ಚಿ ಬಿದ್ದಿರುವ ಸ್ಯಾಂಡಲ್ವುಡ್ಗೆ ಚಂದನವನದ ಸ್ಟಾರ್ ಡೈರೆಕ್ಟರ್ ಇಂದ್ರಜಿತ್ ಲಂಕೇಶ್ ಶಾಕಿಂಗ್ ನ್ಯೂಸ್ ಒಂದನ್ನು ಕೊಟ್ಟಿದ್ದು, ಡ್ರಗ್ ಮಾಫಿಯಾಗೆ ಒಳಗಾಗಿರುವ ಖ್ಯಾತ ನಟರ ಮಕ್ಕಳಲ್ಲಿ ನಡುಕ ಉಂಟಾಗಿದೆ. ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ ದಂಧೆ ಇದೆ, ರೇವ್ ಪಾರ್ಟಿ ಕೂಡ ನಡೆಯುತ್ತೆ, ಹಲವು ಸ್ಟಾರ್ಗಳು ಗಾಂಜಾ ನೆಶೆಯಲ್ಲೇ ತೇಲಾಡ್ತಾರೆ, ಕೆಲ ನಟಿಯರು ಪ್ರಾಸ್ಟಿಟ್ಯೂಷನ್ಗೆ ಒಳಗಾಗಿದ್ದಾರೆ ಎಂದು ಡೈರೆಕ್ಟರ್ ಇಂದ್ರಜಿತ್ ಲಂಕೇಶ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ ದಂಧೆ ನಡೆಯುತ್ತಿದೆ ಎಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಇಂದ್ರಜಿತ್ ಲಂಕೇಶ್, ಯಂಗ್ ಹೀರೋಯಿನ್ಸ್ ಡ್ರಗ್ಸ್ ಸೇವಿಸಿಯೇ ಶೂಟಿಂಗ್ಗೆ ಬರ್ತಾರೆ, ಸ್ಯಾಂಡಲ್ವುಡ್ನ ನಟ ನಟಿಯರ ಕಾರಿನಲ್ಲಿ ಹಲವು ಬಾರಿ ಡ್ರಗ್ಸ್ ಸಿಕ್ಕಿವೆ, ಅಮಲು ನಟ ನಟಿಯರಿಂದ ಇಡೀ ಚಿತ್ರರಂಗಕ್ಕೆ ಕೆಟ್ಟ ಹೆಸರು ಬರ್ತಿದೆ, ನನಗೆ ರಕ್ಷಣೆ ನೀಡಿದರೆ ಎಲ್ಲರ ಹೆಸರು ಬಹಿರಂಗಪಡಿಸುತ್ತೇನೆ ಎಂದು ಹೇಳಿದ್ದಾರೆ. ಡೈರೆಕ್ಟರ್ ಡ್ರಗ್ಸ್ ಲಿಸ್ಟ್ನಲ್ಲಿ ಯಾರ್ಯಾರ ಹೆಸರಿದೆ? ಡ್ರಗ್ಸ್ ದಂಧೆಯಲ್ಲಿರೋ ರಾಜಕಾರಣಿಗಳ ಮಕ್ಕಳ ಯಾರು? ನಶೆಯಲ್ಲಿ ಮುಳುಗೋ ದೊಡ್ಡ ನಿರ್ದೇಶಕರ ಮಕ್ಕಳು ಯಾರ್ಯಾರು? ಡ್ರಗ್ಸ್ ದಂಧೆಯ ಬಗ್ಗೆ ಮಾತನಾಡುತ್ತಿರುವ ಇಂದ್ರಜಿತ್ ಲಂಕೇಶ್ ಇದೆಲ್ಲದರ ಬಗ್ಗೆ ಸಾರ್ವಜನಿಕರ ಮುಂದೆ ಬಟಾಬಯಲು ಮಾಡಲು ಸಿದ್ಧರಾಗಿದ್ದಾರೆ. ಚಂದನವನದ ಮಾತ್ರೆ ನಟ ನಟಿಯರಲ್ಲಿ ನಡುಕ ಉಂಟಾಗಿದೆ, ಇಡೀ ಚಿತ್ರರಂಗ ಡ್ರಗ್ ಮಾಫಿಯಾಗೆ ಒಳಗಾಗಿಲ್ಲ, ಕೆಲವೇ ಕೆಲವು ಮಂದಿ ಮಾತ್ರ ಇದಕ್ಕೆ ಒಳಗಾಗಿದ್ದಾರೆ. ಡ್ರಗ್ಸ್ ಮಾಫಿಯಾ ಜಾಲದಲ್ಲಿರುವ ಅನೇಕರು ರಾತ್ರೋರಾತ್ರಿ ಮರ್ಸಿಡೀಸ್ ಜಾಗ್ವಾರ್ ಕಾರು ಪಡೆದಿದ್ದಾರೆ. ಅಂತಹ ಕಲಾವಿದರ ಹೆಸರು ಬಹಿರಂಗವಾಗಬೇಕು ಎಂದು ಇಂದ್ರಜಿತ್ ಲಂಕೇಶ್ ತಿಳಿಸಿದ್ದಾರೆ. ಮತ್ತು ಹಲವಾರು ಇಂಡಸ್ಟ್ರಿಯ ಪತ್ರಕರ್ತರು ಇವರೆಲ್ಲ ಸೇರಿ ಒಂದು ರೇವ್ ಪಾರ್ಟಿ, ರಿಸಾರ್ಟಲ್ ಪಾರ್ಟಿ, ಆಮೇಲೆ ಈ ಥರ ಹಲವಾರು ಡ್ರಗ್ಸು, ಬರೀ ಈ ವೀಡಲ್ಲ ಮತ್ತು ಇನ್ಯಾವುದು ಅಲ್ಲ, ಹಲವಾರು ಡ್ರಗ್ಸ್ಗಳು ತೊಗೊಂಡಿದ್ದಾರೆ ಮತ್ತು ಅದೆಲ್ಲ ನನಗೆ ಗೊತ್ತಿದೆ. ಆಮೇಲೆ ಬೇಕಾದ್ರೆ ಏನು ಇನ್ಫಾರ್ಮೇಷನ್ ಬೇಕಾದರೂ ನಾನು ಹೇಳ್ತೀನಿ ಕನ್ಸರ್ನ್ ಪರ್ಸನ್ಗೆ. ಯಾಕೆ ಅಂತಂದರೆ ಒಂದು ಕಾಳಜಿಯಿಂದ ಅಷ್ಟೇ, ಯಾಕಂದರೆ ಇಡೀ ಚಿತ್ರರಂಗನ ನೀವು ಒಂದು ಡ್ರಗ್ ಮಾಫಿಯಾನಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಹೇಳೋದು ತಪ್ಪು. ಯಾಕಂತಂದರೆ ಇಡೀ ಚಿತ್ರರಂಗ ಆಗಿಲ್ಲ, ಈ ಹಿಂದೆನೂ ಅಷ್ಟೇ ಇಡೀ ಚಿತ್ರರಂಗ ಈ KPL ಟೂರ್ನಮೆಂಟಲ್ಲಿ ಹನಿ ಟ್ರ್ಯಾಪಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಹೇಳೋದು. ಇಡೀ ಚಿತ್ರರಂಗ ಅಲ್ಲ, ಕೆಲವೇ ಕೆಲವು ಜನ ಅದರಲ್ಲಿ ಹನಿ ಟ್ರ್ಯಾಪ್ ಇರ್ಬೋದು ಅಥವಾ ಡ್ರಗ್ ಮಾಫಿಯಾ ಇರ್ಬೋದು ಅಥವಾ ಡ್ರಗ್ ತೊಗೊಳೋದಿರ್ಬೋದು ಇಲ್ಲಾಂದರೆ ಪ್ರಾಸ್ಟಿಟ್ಯೂಷನ್ ಇರ್ಬೋದು, ಇದೆಲ್ಲ ಡೆಫಿನೆಟ್ಲಿ ಇನ್ವಾಲ್ವ್ ಆಗಿದ್ದಾರೆ. ಆಮೇಲೆ ಎಲ್ಲರಿಗೂ ಗೊತ್ತಿದೆ, ನಾನು ಕೇಳ್ಕೊಳ್ಳೋದೇನಂದರೆ ಇಡೀ ಚಿತ್ರರಂಗನ ಒಂದು ಕೆಟ್ಟದ್ದು ಅಂತ ಹೇಳಿ ಡ್ರಗ್ಸ್ ಮಾಫಿಯಾನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳೋದು ತಪ್ಪು. ಅದಕ್ಕೋಸ್ಕರ ನಾನು ಒಂದು ಕಾಳಜಿಯಿಂದ ಬಂದು ಇಲ್ಲಿ ಹೇಳ್ತಾ ಇದ್ದೇನೆ ಹೊರತು ನನಗೇನು ಗೊತ್ತಿದೆ ಅದನ್ನು ನನ್ನ ಜವಾಬ್ದಾರಿ ಹೇಳಲೇಬೇಕು, ಅದಕ್ಕೋಸ್ಕರ ಹೇಳಿ. ನಾರ್ಕೋಟಿಕ್ಸ್ ಬ್ಯೂರೋಯಿಂದ ನಿಮ್ಮ ಯಾರಾದರೂ ಅಪ್ರೋಚ್ ಮಾಡಿದ್ರೆ ಇನ್ಫಾರ್ಮೇಷನ್ ಕೊಡಿ ಅಂತ? ಇಲ್ಲ, ಯಾರು ಇನ್ನೂ ಅಪ್ರೋಚ್ ಮಾಡಿಲ್ಲ. ಬೇಕಾದ್ರೆ ನಾನು ಖಂಡಿತವಾಗ್ಲೂ ಕೊಡ್ತೀನಿ, ಯಾಕಂದ್ರೆ ನನಗೊಂದು ಬೇಜಾರೇನು ಅಂತಂದರೆ ಈ ಹಿಂದೆನೂ ನಾನೊಬ್ಬ ಪತ್ರಕರ್ತನಾಗಿ ನಿರ್ದೇಶಕನಾಗಿ ನಿಮ್ಮ ಮಾಧ್ಯಮದ ಮೂಲಕ ಒಂದು ವಾಹಿನಿಗಳ ಮೂಲಕ ಕೇಳ್ಪಟ್ಟೆ ಈ ಥರ ಒಂದು ಹನಿ ಟ್ರ್ಯಾಪಲ್ಲಿ ಹಲವಾರು ನಟಿಯರು ಇನ್ವಾಲ್ವ್ ಆಗಿದ್ದಾರೆ ಮತ್ತು ಪ್ರೆಸ್ ಕಾನ್ಫರೆನ್ಸ್ ಇಟ್ಕೊಂಡೇ ಕಮಿಷನರ್, ಪೊಲೀಸ್ ಕಮಿಷನರ್ ಹೇಳಿದ್ರು ಜಾಗೋರು ಮರ್ಸಿಡೀಸ್ ಬೆನ್ಸು ಈ ಥರ ಅಪಾರ್ಟ್ಮೆಂಟು ರಾತ್ರೋರಾತ್ರಿ ಇವ್ರಿಗೆಲ್ಲ ಬಂದಿದೆ, ಇದನ್ನೆಲ್ಲ ನಾವು ಹೆಸರುಗಳು ಬಂದಿದೆ ಈ ಥರ ಗೊತ್ತಾಗಿದೆ, ತನಿಖೆ ಮಾಡ್ತಾ ಇದ್ದೀವಿ, ಎವಿಡೆನ್ಸ್ ಸಿಕ್ಕಿದೆ ಅಂತ. ಆದರೆ ಎಲ್ಲೂ ಮೆನ್ಷನ್ ಮಾಡಲಿಲ್ಲ. ಏನಾಗುತ್ತೆ ಅಂದರೆ ಅವಾಗ ಇಡೀ ಚಿತ್ರರಂಗಕ್ಕೆ ಒಂದು ಕಳಂಕ ಹುಟ್ಟಿದಂಗೆ ಕಟ್ಟಿದಂಗಾಗುತ್ತೆ. ಅದಕ್ಕೆ ಕೆಲವು ಯಾರು ಆ ನಟಿಯರು ಮತ್ತು ಯಾರು ಈ ನಟರು ಅನ್ನೋದನ್ನು ನೀವು ಬಹಿರಂಗ ಪಡಿಸ್ಬೇಕು ಅನ್ನೋದು ನನ್ನ ಒಂದು ಕೋರಿಕೆ ಅಷ್ಟೇ ಒಂದು. ಯಾಕೆ ಅಂತಂದರೆ ಇಡೀ ಚಿತ್ರರಂಗ ಇದಕ್ಕೆ ಇನ್ವಾಲ್ವ್ ಆಗಿಲ್ಲ, ಕೆಲವೇ ಕೆಲವು ಜನ ಇನ್ವಾಲ್ವ್ ಆಗಿದ್ದಾರೆ ಅಂತ ನನಗೆ ಗೊತ್ತಿದೆ. ಅದನ್ನು ಬೇಕಾದ್ರೆ ನಾನು ನಿಮ್ಮ ಒಂದು ನಿಮಗೆ ಸಹಾಯ ಆಗಬೇಕು ಅಂತಂದರೆ ನಿಮ್ಮ ಎವಿಡೆನ್ಸ್ ಇದಕ್ಕೆ ಇನ್ವೆಸ್ಟಿಗೇಷನ್ಗೆ ನಾನು ಸಹಕರಿಸ್ತೀನಿ ಡೆಫಿನೆಟ್ಲಿ. ಮತ್ತು ಪೊಲೀಸ್ ಪ್ರೊಟೆಕ್ಷನ್ ಬೇಕಾಗುತ್ತೆ ಅಂತ ಹೇಳಿದ್ರೆ, ಏಕೆಂದರೆ ನೀವು ಯಾರ ಮೇಲೆ ಅಲಿಗೇಷನ್ಸ್ ಹಾಕಕ್ಕೆ ಹೋಗ್ತಾ ಇದ್ದೀರೋ ಅವ್ರು ಅಷ್ಟೊಂದು ಸ್ಟ್ರಾಂಗ್ ಇದ್ದಾರೆ,
ಡೆಫಿನೆಟ್ಲಿ ಸಿನಿಮಾ ನಾಲ್ಕು ಸಿನಿಮಾ ಮಾಡಿದಂತವ್ರು ಆ ಮಟ್ಟಕ್ಕೆ ಅಂದ್ರೆ ಇಂದ್ರಜಿತ್ ಲಂಕೇಶ್ ಅವ್ರಿಗೆ ಸಮಸ್ಯೆ ಮಾಡೋ ಮಟ್ಟಕ್ಕೆ ಇದಾರ ಅನ್ನೋಂತ ಒಂದು ಪ್ರಶ್ನೆ ಹುಟ್ಟುತ್ತೆ. ಇಲ್ಲ ಡೆಫಿನೆಟ್ಲಿ ನಾನು ಈ ಎರಡು ಸಿನಿಮಾ ಮಾಡಿದವರು ಮೂರು ಸಿನಿಮಾ ಮಾಡಿದವರು ಈ ನಟರಿಗೆ ಮತ್ತು ನಟಿಯರಿಗೆ ಅಂತೂ ನನಗೇನು ಪೊಲೀಸ್ ಪ್ರೊಟೆಕ್ಷನ್ ಬೇಡ, ಅದಕ್ಕೆ ಬೆದರಿಕೆ ಬೇಡ. ನಾನು ಒಬ್ಬ ಪತ್ರಕರ್ತ, ನಮ್ಮ ತಂದೆ ಒಬ್ಬ ತನಿಖಾ ಪತ್ರಕೋದ್ಯಮದಿಂದ ಬಂದಿದ್ದು, ನಾನು ಹಲವಾರು ತನಿಖೆ ಈ ಥರ ಮಾಡಿದ್ದೀನಿ. ಇದರಿಂದ ಡೆಫಿನೆಟ್ಲಿ ಇದಕ್ಕೆಲ್ಲ ಬೇಡ ಪೊಲೀಸ್ ಪ್ರೊಟೆಕ್ಷನ್. ಆದರೆ ಇದ್ರ ಹಿಂದೆ ರಾಜಕಾರಣಿಗಳು ಇದ್ದಾರೆ, ರಾಜಕಾರಣಿ ಮಕ್ಕಳು ಇದರಲ್ಲಿದ್ದಾರೆ ಮತ್ತು ಹಲವಾರು ದೊಡ್ಡ ನಿರ್ದೇಶಕರ ಮಕ್ಕಳಿದ್ದಾರೆ. ಮತ್ತು ನಾನೊಂದು ಉದಾಹರಣೆ ಕೊಡಬೇಕು ಅಂತಂದರೆ, ಇಲ್ಲಿ ಒಬ್ಬ ನಿಮಗೆಲ್ಲ ಗೊತ್ತಿದೆ, ಒಬ್ಬ ನಟ ತೀರೋದ. ಆ ನಟ ತೀರೋದಾಗ ನಮಗೆಲ್ಲರಿಗೂ ದುಃಖ ಆಯಿತು, ಒಬ್ಬ ಯುವ ನಟ ಹೆಂಗೆ ತೀರೋದ ಅಂತ. ಆದರೆ ಪೋಸ್ಟ್ ಮಾರ್ಟಮ್ ಮಾಡಿದ್ರ, ಪೋಸ್ಟ್ ಮಾರ್ಟಮ್ ಯಾಕೆ ಮಾಡಲಿಲ್ಲ, ಪೋಸ್ಟ್ ಮಾರ್ಟಮ್ ಮಾಡದೇ ಇರೋದಕ್ಕೆ ಯಾರ್ಯಾರು ಕಾರಣರು? ರಾಜಕಾರಣಿಗಳೆಲ್ಲ ಕಾರಣರಾಗಿದ್ದರು. ಆಮೇಲೆ ಇವತ್ತು ನೀವು ಸುಶಾಂತ್ ಸಿಂಗ್ ರಜಪುಟ್ಟಿನ ಒಂದು ಪೋಸ್ಟ್ ಮಾರ್ಟಮ್ ಬಗ್ಗೆನೇ ಇವತ್ತು ಚರ್ಚೆ ಆಗ್ತಾ ಇದೆ, ಇನ್ವೆಸ್ಟಿಗೇಷನ್ ಆಗ್ತದೆ, CBI ತನಿಖೆ ಆಗ್ತಾ ಇದೆ, ED ತನಿಖೆ ಆಗ್ತಾ ಇದೆ. ಆದರೆ ಒಬ್ಬ ನಟ ತೀರೋದ ಮೇಲೆ ಒಂದು ಪೋಸ್ಟ್ ಮಾರ್ಟಮು ಮಾಡಲ್ಲ, ಅಷ್ಟು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇದೆ, ಬ್ಯಾಕ್ಗ್ರೌಂಡ್ ಇದೆ ಅಂತಂದರೆ. ಮತ್ತು ಇನ್ನೊಂದು ಇನ್ಸಿಡೆಂಟು ಇಲ್ಲಿ ಹೇಳ್ತೀನಿ. ಒಂದು ಕಾರಲ್ಲಿ ಮಾದಕ ವಸ್ತುಗಳು ಸಿಕ್ತು, ಒಂದು ಸೌತ್ ಎಂಡಲ್ಲಿ ಹಿಂಗೆ ಕೆಲವು ನಟರು ಇದ್ದರು ಇಲ್ಲಿ ಅಂತಂದ್ಬಿಟ್ಟು ನಟರುಗಳು ಹೆಸರುಗಳು ನೀವೆಲ್ಲ ಬಹಿರಂಗಪಡಿಸಿದ್ರಿ ವಾಹಿನಿ ಮೂಲಕ. ಆದರೆ ಆ ಪೊಲೀಸ್ ಕಮಿಷನರು ಕೂಡ ಮತ್ತು ಈ ಹಿಂದೆ ಸಂದೀಪ್ ಪಾಟೀಲ್ ಇದ್ರು ಅನಿಸುತ್ತೆ, ಅವರೂ ಅಡಿಷ್ನಲ್ ಕಮಿಷನರು, ಅವರು ಕೂಡ ಬಹಿರಂಗಪಡಿಸಿದ್ರು. ಅದಾದ ನಂತರ ಏನಾಯಿತು ತನಿಖೆಗೆ? ಯಾರ್ಯಾರು ಇನ್ವಾಲ್ವ್ ಆಗಿದ್ದರು? ದೊಡ್ಡ ನಟನ ಒಬ್ಬ ಮಗನ ಅಥವಾ ದೊಡ್ಡ ರಾಜಕಾರಣಿಯ ಮಗನ ಮತ್ತು ಇನ್ನೊಬ್ಬ ನಿರ್ದೇಶಕನ ಮಗನ, ಇವರೆಲ್ಲ ಇದ್ದರು. ಇವೆಲ್ಲ ಹೆಸರುಗಳು ಬಹಿರಂಗ ಪಡಿಸಿದಾದ್ಮೇಲೂ ಅದು ಯಾಕೆ ಮುಚ್ಚೋಯ್ತು? ಅದಾದ ನಂತರ ಯಾಕೆ ಅದನ್ನು ಬಹಿರಂಗ ಪಡಿಸಲಿಲ್ಲ ಮತ್ತು ಇನ್ವೆಸ್ಟಿಗೇಷನ್ ಮಾಡಲಿಲ್ಲ ಮತ್ತು ಶಿಕ್ಷೆ ಆಗಲಿಲ್ಲ? ಈ ಥರದಕ್ಕೆ ನಾನು ಹೇಳ್ತಾ ಇರೋದು, ನಾನು ಈ ಕೆಲವರು ನಟರು ಎರಡು ಮೂರು ಪಿಕ್ಚರ್ ಮಾಡಿದವರು ರೇವ್ ಪಾರ್ಟಿ ಮಾಡ್ತಾಯಿದ್ದಾರೆ ಮತ್ತು ಇದರ ಹಲವಾರು ನಟಿಯರು ಪ್ರಾಸ್ಟಿಟ್ಯೂಷನ್ಗೆ ಇನ್ವಾಲ್ವ್ ಆಗಿದ್ದಾರೆ ಅಂತ ನಾನು ನಿಮ್ಮ ಚಾನಲ್ ಮುಂದೆ ಹೇಳ್ತೀನಿ ಬೇಕಾದ್ರೆ. ಆದರೆ ಇವ್ರ ಹಿಂದೆ ಯಾರಿದ್ದಾರೆ? ಇಲ್ಲಿ ರಾಜಕಾರಣಿಗಳಿದ್ದಾರೆ, ಮಾಡೆಲ್ ಕೋಆರ್ಡಿನೇಟರ್ಗಳಿದ್ದಾರೆ, ಮಾಡೆಲ್ ಏಜೆನ್ಸಿಗಳಿದ್ದಾರೆ, ಆಮೇಲೆ ಕೆಲವು ಪತ್ರಿಕೆಯ ವರದಿಗಾರರು ಕೂಡ ಪಾರ್ಟಿ ಮಾಡ್ತಾರೆ. ಇವ್ರಿಗೆಲ್ಲ ಏನು ಅಂತಂದರೆ, ಒಂದು ಎರಡು ಪಿಕ್ಚರ್, ಮೂರು ಪಿಕ್ಚರ್ ಅಥವಾ ನಾಲ್ಕು ಪಿಕ್ಚರ್ ಮಾಡೋದಂಥ ಹೀರೋಯಿನ್ಗಳಿಗೆ ಇವರಿಗೆಲ್ಲ ಪ್ರಚಾರ ಬೇಕು. ಪ್ರಚಾರ ಆದ ನಂತರ ಇವರಿಗೆ ಅಲ್ಲಿ ಒಂದು ಪ್ರಚಾರ ಸಿಕ್ಕಾದ ನಂತರ ಕಾಂಟ್ಯಾಕ್ಟ್ಸ್ಗಳು ಸಿಗುತ್ತೆ. ಕಾಂಟ್ಯಾಕ್ಟ್ ಸಿಕ್ಕಿದ ತಕ್ಷಣ ಈ ಥರ ಜಾಗ್ವಾರ್ ಕಾರ್ಗಳು ಬರುತ್ತೆ, ಮರ್ಸಿಡೀಸ್ ಬರುತ್ತೆ ಮತ್ತು ಅಪಾರ್ಟ್ಮೆಂಟ್ಗಳು ಬರುತ್ತೆ, ಹನಿ ಟ್ರ್ಯಾಪ್ಗೆ ಇನ್ವಾಲ್ವ್ ಆಗ್ತಾರೆ, ಪ್ರಾಸ್ಟಿಟ್ಯೂಷನ್ಗೂ ಇದ್ದಾರೆ ಅಂತ ಹೇಳಿದ್ದೀರಾ ಕಮಿಷನರು. ಯಾಕೆ ಬಹಿರಂಗ ಪಡಿಸಲ್ಲ? ಅಥವಾ ನೀವು ಒಂದು ಹ್ಯಾಂಡ್ ಇನ್ ಗ್ಲೋವ್ ಆಗಿದ್ದೀರಾ ಈ ರಾಜಕಾರಣಿಗಳ ಜೊತೆ, ಅಥವಾ ಅವ್ರ ಬಗ್ಗೆ ಭಯಾನ ನಿಮಗೆ? ಯಾಕಂದರೆ ಇವತ್ತು ಸುಶಾಂತ್ ಸಿಂಗ್ ರಜಪೂತ್ ಕೇಸು ಇಡೀ ಭಾರತದಲ್ಲಿ ಎಲ್ಲ ರಾಜಕಾರಣಿಗಳು ಎಕ್ಸ್ಪೋಸ್ ಆಗ್ತಾಯಿದ್ದಾರೆ ಮತ್ತು ಹಲವಾರು ಪೊಲೀಸ್ ಆಫೀಸರ್ಸ್ ಎಕ್ಸ್ಪೋಸ್ ಆಗ್ತಾಯಿದ್ದಾರೆ. ಇಂಥ ಒಂದು ವಿಷಯದಲ್ಲಿ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗ, ಅದು ನಿಮಗೆ ಗೊತ್ತಿದೆ ಎಂತೆಂಥ ದೊಡ್ಡ ದೊಡ್ಡ ಹಿರಿಯ ನಟರು ಇಲ್ಲಿ ಅವರ ಕಾಂಟ್ರಿಬ್ಯೂಷನ್ನು, ಅವರ ಒಂದು ಕಾಣಿಕೆಗಳನ್ನ ಮತ್ತು ಇಂಡಸ್ಟ್ರಿನ ಬೆಳೆಸಿದ್ದಾರೆ. ಈ ಮಧ್ಯದಲ್ಲಿ ಇವತ್ತು ನಿನ್ನೆ ಮೊನ್ನೆ ಬಂದಿರೋಂಥ ಆರ್ಟಿಸ್ಟ್ಗಳು ಬಂದು ಇಲ್ಲಿ ಕೆಡಿಸೋದು ಇಂಡಸ್ಟ್ರಿನ, ಮತ್ತು ನನ್ನ ಜೊತೆಗೆ ಹಲವಾರು ಹಿರಿಯ ನಟರು ನನ್ನ ಜೊತೆ ಫ್ರೆಂಡ್ಸ್ ಆಗಿರೋಂಥವ್ರು ತುಂಬ ದುಃಖದಿಂದ ಮಾತಾಡಿದ್ದಾರೆ. ಈ ಥರ ನಡೀತಾ ಇದೆ, ಹೇಗೆ ಒಬ್ಬ ನಟ ತೀರೋದ, ಏನೇನು ಮಾಡ್ತಾಯಿದ್ರು ಅವರು ಸೇರಿಕೊಂಡು ಪಾರ್ಟಿಯಲ್ಲಿ, ಮತ್ತು ಇನ್ನು ಮಿಕ್ಕಿದ್ದು ಒಬ್ಬ ಹಿರಿಯ ನಿರ್ದೇಶಕನ ಮಗ, ಒಬ್ಬ ಹಿರಿಯ ನಟರ ಒಬ್ಬ ಮಗ ಮತ್ತು ಹಲವಾರು ರಾಜಕಾರಣಿಗಳ ಮಕ್ಕಳು, ಇವರೆಲ್ಲ ಇರೋದ್ರಿಂದ ನಿಲ್ಲಿ ತನಿಖೆನೇ ಆಗಲ್ಲ. ತನಿಖೆ ಆಗೋದಕ್ಕಿಂತ ಇನ್ನೂ ಕಳಂಕ ಈ ಕನ್ನಡ ಚಿತ್ರರಂಗಕ್ಕೆ ಕೊಡ್ತಾರೆ ಇವರು. ಮತ್ತು ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಇಲ್ಲಿ ಕಾಂಟ್ರಿಬ್ಯೂಟ್ ಮಾಡಿರೋಂಥ ಕನ್ನಡ ಇಂಡಸ್ಟ್ರಿಗೆ, ನಮ್ಮದು ಸಾಂಪ್ರದಾಯಿಕವಾಗಿ ಇರೋಂಥ ಒಂದು ಇಂಡಸ್ಟ್ರಿಗೆ ಈ ಥರ ಕಳಂಕ ಬೇಕಾ? ಮತ್ತು ಯಾಕೆ ನಿಮಗೆ ಪೊಲೀಸ್ ಕಮಿಷನರ್ ಇರ್ಬೋದು, ಪೊಲೀಸ್ ಆಫೀಸರ್ಸ್ ಇರ್ಬೋದು, ಯಾಕೆ ನಿಮಗೆ ಭಯಾನ ಇವ್ರ ಬಗ್ಗೆ ತನಿಖೆ ಮಾಡಿ ಹೆಸರುಗಳನ್ನ ಬಹಿರಂಗಪಡಿಸೋದಕ್ಕೆ? ಈ ಹಿಂದೆನೂ ಹನಿ ಟ್ರ್ಯಾಪಲ್ಲಿ ಹೆಸರುಗಳಿದೆ ಅಂತಂದ್ಬಿಟ್ಟು ಎವಿಡೆನ್ಸು ಸಿಕ್ತು ನಿಮಗೆ, ಯಾರ್ಯಾರು ಕಾರ್ ತೊಗೊಂಡಿದ್ದಾರೆ, ಯಾರ್ಯಾರು ಪ್ರಾಸ್ಟಿಟ್ಯೂಷನ್ ಇನ್ವಾಲ್ವ್ ಆಗಿದ್ದಾರೆ ಅಂತ. ನೀವು ಹೆಸರುಗಳನ್ನ ಬಿಡಲಿಲ್ಲ, ಬಹಿರಂಗಪಡಿಸಲಿಲ್ಲ, ಯಾಕೆ? ಮತ್ತು ಕಾರ್ ಆಕ್ಸಿಡೆಂಟಲ್ಲಿ ಹೆಸರುಗಳನ್ನ ಬಹಿರಂಗಪಡಿಸಲಿಲ್ಲ, ಮತ್ತು ಯಾಕೆ ಅವ್ರ ಬಗ್ಗೆ ತನಿಖೆ ಮಾಡಿ ಶಿಕ್ಷೆ ಕೊಡಲಿಲ್ಲ? ಇದನ್ನು ನಾನು ಪ್ರಶ್ನೆಗಳು ಕೇಳ್ತಾ ಇರೋದು, ಯಾಕೆಂದರೆ ಇದರಿಂದ ರಾಜಕಾರಣಿಗಳಿದ್ದಾರೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಪ್ರೊಟೆಕ್ಷನ್ಕ್ಕಿಂತ ನನಗೆ ಒಂದು ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನಾನು ಬಹಿರಂಗಪಡಿಸ್ತೀನಿ, ಅಥವಾ ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಅವ್ರಿಗೆ ಇನ್ವೆಸ್ಟಿಗೇಷನ್ಗೆ. ಮತ್ತು ಕನ್ನಡ ಚಿತ್ರರಂಗ ಇದರ ಆಚೆ ಬರ್ಬೋದು, ಯಾಕಂದರೆ ಪ್ರತಿಯೊಂದು ಸರಿನು ನೀವು ಕನ್ನಡ ಚಿತ್ರರಂಗದಲ್ಲಿ ಪ್ರಾಸ್ಟಿಟ್ಯೂಷನ್ ಇದೆ, ಕನ್ನಡ ಚಿತ್ರರಂಗದಲ್ಲಿ ಡ್ರಗ್ ಮಾಫಿಯಾ ಇದೆ, ಕನ್ನಡ ಚಿತ್ರರಂಗದಲ್ಲಿ ಈ ಥರ ಹನಿ ಟ್ರ್ಯಾಪ್ ಇದೆ ಅಂತ ಹೇಳಿದಾಗೆಲ್ಲ ಇಡೀ ಚಿತ್ರರಂಗ ಒಂದು ಕಲೆಕ್ಟಿವ್ ಆಗಿಬಿಡುತ್ತೆ. ಆದರೆ ಕೆಲವೇ ಕೆಲವರು ಇವರೆಲ್ಲ ಮಾಡ್ತಾ ಇರೋದು, ಮತ್ತು ಕೆಲವು ಪತ್ರಕರ್ತರ ಜೊತೆ ಸೇರ್ಕೊಂಡು ಮಾಡ್ತಾ ಇರೋದು, ಕೆಲವು ಮಾಡೆಲ್ ಕೋಆರ್ಡಿನೇಟರ್ಗಳ ಜೊತೆ ಸೇರ್ಕೊಂಡು ಮಾಡ್ತಾ ಇರೋದು, ಕೆಲವು ರಾಜಕಾರಣಿಗಳು ಇವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇರೋದು.
ಇದು ನನಗೆ ದುಃಖ ಆಗುತ್ತೆ. ಯಾಕಂದರೆ ಪೊಲೀಸ್ಗಳಿಗೆ ಶಕ್ತಿ ಇಲ್ವಾ ಇವ್ರಿಗೆ ಆ್ಯಕ್ಷನ್ ತೊಗೊಳೋದಕ್ಕೆ? ಮತ್ತು ಇತ್ತೀಚಿನ ದಿನದಲ್ಲಿ ಒಂದು ಟಿ ವಿ ಪ್ರೋಗ್ರಾಮ್ನಲ್ಲೂ ಭಾಗವಹಿಸಿದೆ, ಅಲ್ಲೂ ಅಷ್ಟೇ ನಟಿಯರು ಬಂದು ಒಂದು ಡ್ರಗ್ಸ್ ತೊಗೊಂಡೇ ಬರ್ತಾರೆ, ವ್ಯಾನಿಟಿ ವ್ಯಾನಲ್ಲೇ ತೊಗೊಳ್ತಾರೆ. ತುಂಬ ಮುಜುಗರದಿಂದ ಪಾರ್ಟಿಸಿಪೇಟ್ ಮಾಡಬೇಕು, ಕ್ಯಾಮ್ರಾ ಮುಂದೆ ನಾವು ನಗ್ತಾ ಇರಬೇಕು. ಆದರೆ ನಮಗೇನೆ ಒಂಥರ ದುಃಖ ಆಗುತ್ತೆ, ಇಲ್ಲಿ ಡ್ರಗ್ಸ್ ತೊಗೊಂಡು ಕನ್ನಡ ಸರಿಗೆ ಮಾತಾಡೋಕ್ಕೆ ಬರೋಲ್ಲ, ಇಂಥವರೆಲ್ಲ ಬಂದು ಇಲ್ಲಿ ಕನ್ನಡ ಚಿತ್ರರಂಗಕ್ಕೆ ಈ ಥರ ಒಂದು ಕೆಟ್ಟ ಹೆಸರು ತರ್ತಾರೆ ಅಂತಂದರೆ ನಮಗೆ ಒಂದು ನೋವಾಗುತ್ತೆ. ಅದಕ್ಕೋಸ್ಕರ ಹೊರಗೆ ಬಂದು ಹೇಳ್ತಾ ಇದ್ದೀನಿ ಹೊರತು ಇನ್ಯಾವುದಕ್ಕೂ ಅಲ್ಲ. ನಮ್ಮ ತಂದೆಯೂ ಕನ್ನಡ ಚಿತ್ರರಂಗದಲ್ಲಿ ನ್ಯಾಷನಲ್ ಅವಾರ್ಡ್ ಬಂದವರು. ನಮ್ಮ ಕನ್ನಡಕ್ಕೆ ಕನ್ನಡ ಚಿತ್ರರಂಗಕ್ಕೆ ಅವರ ಕಾಂಟ್ರಿಬ್ಯೂಷನ್ ಎಲ್ಲರಿಗೂ ಗೊತ್ತಿದೆ. ನಾನು 10 ಸಿನಿಮಾ ಮಾಡಿದ್ದೀನಿ, ಬಾಲಿವುಡಲ್ಲೂ ಎಕ್ಸ್ಪೀರಿಯೆನ್ಸ್ ಇದೆ, 1 ಸಿನಿಮಾ ಮಾಡಿದ್ದೀನಿ, ಈಗ ಹಲವಾರು ಇಂಡಸ್ಟ್ರಿಗಳಲ್ಲಿ ಭಾಗವಹಿಸಿದ್ದೀನಿ. ನನ್ನ ಸಿನಿಮಾಗಳೆಲ್ಲ ತೆಲುಗಿಗೆ ತಮಿಳಿಗೆ ಡಬ್ ಆಗಿದೆ, ನನಗೆಲ್ಲ ಇಂಡಸ್ಟ್ರಿ ನೋಡಿದವಣ. ಸೊ ಕನ್ನಡ ಚಿತ್ರರಂಗಕ್ಕೆ ಒಂದು ನಮ್ಮ ಕಾಣಿಕೆ, ನಮ್ಮ ತಂದೆಯವ್ರ ಕಾಣಿಕೆ ಇದ್ದೇ ಇದೆ, ನಿಮ್ಗೆ ಗೊತ್ತಿದೆ, ಅದು ನಾನು ಹೇಳಬೇಕಾಗಿಲ್ಲ. ಈ ಚಿತ್ರರಂಗಕ್ಕೆ ಒಂದು ಕಳಂಕ, ಒಂದು ಕೆಟ್ಟ ಹೆಸರು ಬಂದಾಗ ಬಂದು ನನಗೇನು ಗೊತ್ತಿದೆಯೋ ಅದು ಹೇಳಬೇಕು. ಹಲವಾರು ಜನ ಇವತ್ತು ಈ ಇನ್ಸಿಡೆಂಟ್ಸ್ಗಳು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಪೊಲೀಸ್ ಆಫೀಸರ್ಸು ಪ್ರತಿಯೊಂದು ಸರಿ ಯಾಕೆ ಈ ಥರ ಹೇಳ್ತಾರೆ, ಕನ್ನಡ ಚಿತ್ರರಂಗಕ್ಕೆ ಹನಿ ಟ್ರ್ಯಾಪು, ಪ್ರಾಸ್ಟಿಟ್ಯೂಷನ್ನು ಮತ್ತು ಡ್ರಗ್ ಮಾಫಿಯಾ ಅಂತ ಹೇಳ್ತಾರೆ. ಯಾಕೆ ಹೆಸರುಗಳನ್ನ ಬಹಿರಂಗಪಡಿಸಲ್ಲ? ಯಾಕೆ ನಿಮ್ಮ ರಾಜಕಾರಣಿಗಳ ಬಗ್ಗೆ ಏನೋ ನಿಮಗೆ ಭಯ ಇದೆಯಾ, ಅಥವಾ ಅವ್ರ ಪ್ರೆಷರ್ ಇದೆಯಾ? ಅದನ್ನ ನಾನು ಕೇಳೋದು ಸರ್. ಈಗ ಅಲಿಗೇಷನ್ಸ್ ಮಾಡ್ತಾ ಇದ್ದಾರೆ, ಬಟ್ ಯಾರು ಹೆಸರು ತಗೋತಾ ಇಲ್ಲ, ಆದ್ರೆ ಈ ಅಲಿಗೇಷನ್ಸ್ ಸಪೋರ್ಟ್ ಮಾಡೋದಕ್ಕೆ ನಿಮ್ಮ ಹತ್ರ ದಾಖಲೆ ಇದೆಯಾ? ಅಲ್ಲ, ಇಲ್ಲಿ ಇಷ್ಟು ಇನ್ಫಾರ್ಮೇಷನ್ನು ನಾನು ನಿಮ್ಮ ಮುಂದೆ ಕೊಡ್ತಾ ಇದ್ದೀನಿ, ಮತ್ತು ಪೊಲೀಸ್ ಆಫೀಸರ್ಸ್ಗಳು ಅಥವಾ ಯಾರಿದ್ದಾರೋ ಅದನ್ನು ಇನ್ವೆಸ್ಟಿಗೇಟ್ ಮಾಡ್ತಾ ಇರೋರು ಅವ್ರು ಬಂದು ನನಗೆ ಕೇಳಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಮತ್ತು ನನಗೆ ಭರವಸೆ ಕೊಟ್ಟು ನನಗೆ ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನನಗೆ ಒಂದು ಕನ್ನಡ ಚಿತ್ರರಂಗಕ್ಕೆ ಇವೆಲ್ಲ ಕಳಂಕದಿಂದ ಹೊರಗೆ ಬರೋದಕ್ಕೆ ಹೆಲ್ಪ್ ಮಾಡ್ತೀನಿ ಡೆಫಿನೆಟ್ಲಿ. ಆದರೆ ಹೆಸರುಗಳನ್ನ ಬಹಿರಂಗಪಡಿಸಿದ್ರೆ ನಾನು ಅದಕ್ಕೆ ನೀವು ಕೇಳಿದಂಗೆ ಎವಿಡೆನ್ಸು ಕೂಡ ನನಗೆ ಹಲವಾರು ಇನ್ಸಿಡೆಂಟ್ಸ್ಗಳು ನನ್ನ ಕಣ್ಣು ಮುಂದೆ ಇದೆ, ನನ್ನ ಕಿವಿಗೆ ಬಿದ್ದಿದೆ, ಮತ್ತು ನನ್ನ ಕಣ್ಣು ಮುಂದೆ ಆಗಿದೆ. ಈ ಥರದೆಲ್ಲ ಇದ್ದಾಗ ಇನ್ಫಾರ್ಮೇಷನ್ಗಳು ನೀವು ತೊಗೊಂಡು ಅದಕ್ಕೆ ತನಿಖೆ ಮಾಡಿದ್ರೆ, ಇವತ್ತು ಸುಶಾಂತ್ ಸಿಂಗ್ ರಜಪೂತ್ ಅಥವಾ ರಿಯಾ ಚಕ್ರವರ್ತಿದು ಬ್ಲಡ್ ಟೆಸ್ಟ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅವರು ಡ್ರಗ್ಸ್ ತೊಗೊಂಡಿದ್ದಾರೋ ಇಲ್ಲೋ ಅಂತ. ನಿಮಗೆ ಎವಿಡೆನ್ಸ್ ಏನು ಬೇಕಾಗಿಲ್ಲ, ಹೆಸರುಗಳು ಇದೆ, ನಿಮ್ಮಲ್ಲೂ ಸಿಕ್ಕಿದೆ. ಈಗ ನೀವು ಬಹಿರಂಗಪಡಿಸಿದ್ದೀರಾ ಕನ್ನಡ ಚಿತ್ರರಂಗದ ಕೆಲವರು ಪ್ರಾಸ್ಟಿಟ್ಯೂಷನಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಕೆಲವರು ಡ್ರಗ್ ಮಾಫಿಯಾನಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಇನ್ನು ಕೆಲವರು ಹಣ ಮಾಡ್ತಾಯಿದ್ದಾರೆ ರಾತ್ರೋರಾತ್ರಿ, ಈ ಥರ ಎಲ್ಲ ಹೇಳಿದಿರಲ್ಲ, ನಿಮಗೆ ಗೊತ್ತಿದೆ ಹೆಸರುಗಳು. ಅದಕ್ಕೆ ನಾನು ಸಪೋರ್ಟಿಂಗ್ ಆಗಬೇಕಾದ್ರೆ ನಾನು ಕಣ್ಣು ಮುಂದೆ ನಡೆದಿರೋದು, ನನಗೆ ಕಿವಿಗೆ ಕೇಳ್ಬಂದಿರೋದು, ಮತ್ತು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದು, ಇವ್ರದ್ದು ಏನೇನು ಮಾಡ್ತಾರೆ ಅಂತ ಗೊತ್ತಿರೋದು, ಇದೆಲ್ಲ ನಿಮಗೆ ಕೊಡಬಲ್ಲೆ. ಅದಾದ ನಂತರ ಇವತ್ತು ಹಲವಾರು ತನಿಖೆಗಳು ನೀವೇ ಮಾಡಿದ್ದೀರಾ, ಹಲವಾರು ಎವಿಡೆನ್ಸ್ ನಿಮ್ಮ ಹತ್ರನೇ ಇದೆ ಮತ್ತು ನನಗೂ ಗೊತ್ತಿದೆ. ಅದನ್ನು ನಿಮಗೆ ಇನ್ಫಾರ್ಮೇಷನ್ ಥರ, ಸಪೋರ್ಟಿಂಗ್ ಇನ್ಫಾರ್ಮೇಷನ್ ಥರ ಕೊಡ್ತೀನಿ. ಇವತ್ತು ನೀವು ಬ್ಲಡ್ ಟೆಸ್ಟ್ ಮಾಡಿ, ಇಲ್ಲ ಅವ್ರು ಕರೆಸ್ಬಿಟ್ಟು ಇಂಟ್ರಾಗೇಟ್ ಮಾಡಿ, ನಿಮಗೆ ಲಿಂಕ್ ಸಿಕ್ಕಿದೆ, ಡ್ರಗ್ ಯಾರು ಕೊಡ್ತಾಯಿದ್ರು ಅವರೆಲ್ಲ ನಿಮಗೆ ಸಿಕ್ಕಿದ್ದಾರೆ, ಅವರೇ ಹೆಸರು ಬಹಿರಂಗಪಡಿಸಿದ್ದಾರೆ. ಇದು ತುಂಬ ಸುಲಭ ಇದೆ, ಇವತ್ತು ಬ್ಲಡ್ ಟೆಸ್ಟ್ಗಳು ಮಾಡಿದ್ರೆ ಆಯಿತು, ಮತ್ತು ಅಲ್ಲಿ ಹಲವಾರು ರಿಸಾರ್ಟ್ಗಳಲ್ಲಿ, ಹಲವಾರು ಕ್ಲಬ್ಗಳಲ್ಲಿ, ಹಲವಾರು ಮನೆಗಳಲ್ಲಿ, ಹಲವಾರು ಕಾರ್ಗಳಲ್ಲಿ ನಿಮಗೆಲ್ಲ ಎವಿಡೆನ್ಸ್ ಸಿಗುತ್ತೆ. ಅದಕ್ಕೆ ಸಿಗೋದಕ್ಕೆ ನಾನು ಏನು ಬೇಕಾದ್ರೆ ಹೆಲ್ಪ್ ಮಾಡ್ತೀನಿ. ಆದರೆ ಇಡೀ ಚಿತ್ರರಂಗ ಡ್ರಗ್ ಮಾಫಿಯಾನಲ್ಲಿದೆ, ಅಥವಾ ಇಡೀ ಚಿತ್ರರಂಗ ಪ್ರಾಸ್ಟಿಟ್ಯೂಷನಲ್ಲಿದೆ, ಆಮೇಲೆ ಇಡೀ ಚಿತ್ರರಂಗ ಹನಿ ಟ್ರ್ಯಾಪಲ್ಲಿದೆ ಅಂತ ಹೇಳಬೇಡಿ. ಯಾರು ಕೆಲವರು ಇದ್ದಾರೋ ಅವ್ರನ್ನ ದಯಮಾಡಿ ಬಹಿರಂಗಪಡಿಸಿ. ಅದು ಹೆಲ್ಪ್ ಬೇಕಾದ್ರೆ ನಾನು ಬೇಕಾದ್ರೆ ಹೇಳ್ತೀನಿ ನನ್ನ ಕಣ್ಣು ಮುಂದೆ ನಡೆದಿರೋದು, ಯಾವ ಯಾವ ಪಾರ್ಟಿಗಳಲ್ಲಿ ಯಾರ್ಯಾರು ಇದ್ದಾರೆ ಅಂತ ಖಂಡಿತವಾಗ್ಲೂ ಹೇಳ್ತೀನಿ. ಸರ್, ರಾಜಕಾರಣಿಗಳು ಮಕ್ಕಳಿದ್ದಾರೆ ಅಂತ ಹೇಳಿದ್ರು, ಮತ್ತೆ ಪವರ್ಫುಲ್ ವ್ಯಕ್ತಿಗಳಿದ್ದಾರೆ, ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಹೆಸರು ಬಹಿರಂಗ ಪಡಿಸ್ತಿಲ್ಲ, ಮತ್ತೆ ಇದಕ್ಕೆ ಅಂತ್ಯ ಹಾಡೋದು ಹೇಗೆ? ಡೆಫಿನೆಟ್ಲಿ ಪೊಲೀಸ್ ಆಫೀಸರ್ಸ್ ಇವಾಗ ಗೊತ್ತಿದೆ, ಅವ್ರಿಗೆ ಗೊತ್ತಿಲ್ಲದೆ ನಿಮ್ಮ ಮಾಧ್ಯಮದ ಮತ್ತು ವಾಹಿನಿಗಳ ಮೂಲಕ ಈ ಥರ ಕನ್ನಡ ಚಿತ್ರರಂಗದಲ್ಲಿ ಕೆಲವರುಗೆ ಡ್ರಗ್ಸ್ ತೊಗೊಂಡಿದ್ದಾರೆ ಇವರಿಂದ, ಈ ಡ್ರಗ್ ಮಾಫಿಯಾಯಿಂದ ಅಂತ ನಿಮ್ಗೆ ಇನ್ಫಾರ್ಮೇಷನ್ ಬಂದಿದೆ. ಮತ್ತು ಇದು ಹೇಗೆ, ಇದರಿಂದ ಪೊಲೀಸ್ ಆಫೀಸರ್ಸ್ಗಳು ನಾನು ಹೇಳಿದ್ದೀನಿ, ಯಾರ್ಯಾರು ಇವಾಗ ಭಾಸ್ಕರ್ ರಾವ್ ಅವರು ಪ್ರೆಸ್ ಕಾನ್ಫರೆನ್ಸ್ ಇಟ್ಕೊಂಡು ಹೇಳಿದ್ರು ಈ ಥರ ನಟಿಯರು ಈ ಥರ ರಾತ್ರೋರಾತ್ರಿ ಹಣ ಗಳಿಸಿದ್ದಾರೆ, ಕಾರ್ಗಳು ಪಡೆದಿದ್ದಾರೆ, ಅವ್ರಿಗೆ ಅಷ್ಟು ಇನ್ಕಮ್ಮೇ ಇಲ್ಲ, ಮರ್ಸಿಡೀಸ್ ಬೆನ್ಸ್ ತೊಗೊಂಡಿದ್ದಾರೆ, ಅಪಾರ್ಟ್ಮೆಂಟ್ಗಳು ತೊಗೊಂಡಿದ್ದಾರೆ, ಇವರೆಲ್ಲ ಇನ್ವಾಲ್ವ್ ಆಗಿದೆ ಹನಿ ಟ್ರ್ಯಾಪಲ್ಲಿ, ನಮ್ಮ ಹತ್ರ ಎವಿಡೆನ್ಸ್ ಇದೆ ಅಂತಲೂ ಹೇಳಿದ್ರು. ಮತ್ತು ಇವತ್ತು ಸಂದೀಪ್ ಪಾಟೀಲ್ ಇರ್ಬೋದು ಮತ್ತು ಕಮಲ್ ಪಂತ್ ಅವರು ಇರ್ಬೋದು, ಕನ್ನಡ ಚಿತ್ರರಂಗದಲ್ಲಿ ಡ್ರಗ್ ಮಾಫಿಯಾ ಇದೆ ಅಂತ ಹೇಳಿದ್ದಾರೆ. ಅದು ಸುಮ್ಮನೆ ಹೇಳೋದಿಲ್ಲ, ಯಾಕಂದ್ರೆ ಆ ಡ್ರಗ್ ಎವಿಡೆನ್ಸ್ ಅದಕ್ಕೆ ಸಪೋರ್ಟಿಂಗ್ ಎವಿಡೆನ್ಸ್ ಆಗಬೇಕು ನಾನು ಹೇಳಬಲ್ಲೆ. ವೀಕ್ಷಕರೇ, ನೀವಿನ್ನೂ ನಮ್ಮ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.